ಪಠ್ಯಪುಸ್ತಕದಿಂದ ಪಠ್ಯ ವಾಪಸ್ಸು ಸಾಹಿತಿಗಳ ನಡೆಗೆ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಠ್ಯಪುಸ್ತಕದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಹೇಳಿ, ಅದನ್ನ ಸರಿಪಡಿಸುತ್ತೇವೆ. ಮುಖ್ಯಮಂತ್ರಿ ಕೂಡ ಇದೇ ಭರವಸೆ ನೀಡಿದ್ದಾರೆ. ರಾಷ್ಟ್ರಕವಿ ಕುವೆಂಪುರವರಿಗೆ ನಾವು ಯಾವುದೇ ರೀತಿಯ ಅವಮಾನ ಮಾಡಿಲ್ಲ. ಅವರ ಎರಡು ಗೀತೆಗಳನ್ನ ನಾಡಗೀತೆಗಳನ್ನಾಗಿ ಮಾಡಿದ್ದೆ ಬಿಜೆಪಿ ಸರ್ಕಾರ. ಪ್ರತಿಪಕ್ಷ ನಾಯಕರು ಹಳೆಯ ವಿಚಾರಗಳನ್ನ ಹಿಡಿದು ನೇತಾಡುತ್ತಿದ್ದಾರೆ. ಸಾಹಿತಿಗಳು ತಮ್ಮ ಸಾಹಿತ್ಯವನ್ನ ಹಿಂಪಡೆಯಲು ಸರ್ಕಾರಕ್ಕೆ ಪತ್ರ ಬರೆಯುವುದು ಸರಿಯಲ್ಲ. ಅದರ ಬದಲು ಏನನ್ನ ಸರಿ ಮಾಡಬಹುದು ಎಂದು ಸಲಹೆ ಕೊಡಲಿ ಎಂದು ಹೇಳಿದ್ದಾರೆ. ಆದರೆ ಇದನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂದರೆ, ನಾನು ನಿನ್ನೆ ನಮ್ಮ ಎಜುಕೇಷನ್ ಮಿನಿಸ್ಟರಲ್ಲಿ ಮಾತಾಡಿದೆ. ಸ್ವಾಮೀಜಿಯವರಲ್ಲಿ ಹೋಗಿ ಏನೆಲ್ಲ ಚರ್ಚೆಗಳು ನಡೀತು ಅಂತ. ಸರ್, ಸ್ವಲ್ಪ ಸೂಕ್ಷ್ಮ ವಿಚಾರಗಳಿದೆ, ನಾನು ನಿಮ್ಮಲ್ಲಿ ಫೋನಲ್ಲಿ ಮಾತಾಡೋದಿಲ್ಲ. ಬಟ್ ಇದನ್ನು ಬಗೆಹರಿಸುವಂಥ ಪ್ರಯತ್ನಗಳಿಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ಎಲ್ಲವನ್ನ ಮುಖ್ಯಮಂತ್ರಿಗಳಿಗೆ ವರದಿ ಕೊಡುವಂಥದ್ದನ್ನು ನಾನು ಕೊಡ್ತೇನೆ ಅಂತ ಹೇಳುವಂಥದ್ದು ನಮ್ಮ ಎಜುಕೇಷನ್ ಮಿನಿಸ್ಟ್ರಿ ಹೇಳಿದೆ.